ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಜಿ ಕೆಮರ್ ಸರ್ಕಲ್ ಯೂಟ್ಯೂಬ್ ಚಾನಲ್ ಈಗ ನಾವು ಸೆಪ್ಟೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ ನಿಮಗೆಲ್ಲ ಗೊತ್ತಿರಲೇ ಪ್ರತಿದಿನ ನಾನು ಪಿ ಎ ಬಿ ಕನ್ನಡದ ಪ್ರಜವಣಿ ಸೇರಿದಂತೆ ಕನ್ನಡದ ಇತರೆ ಎಲ್ಲ ನ್ಯೂಸ್ ಪೇಪರ್ಗಳು ಮತ್ತು ಇಂಗ್ಲೀಷ್ನ ದಿ ಹಿಂದೂ ಸೇರಿದಂತೆ ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಪ್ರತಿದಿನ ನಿಮ್ಮ ಮುಂದೆ ತರ್ತಾ ಇರ್ತೀನಿ ಹಾಗಾದರೆ ಇವತ್ತಿನ ಕ್ವಶನ್ ನಂಬರ್ ಒನ್ ಏನಿದೆ ಅಂತ ನೋಡೋಣ ಬನ್ನಿ ಸಂಸತ್ತು ಮತ್ತು ಶಾಸನ ಸಭೆ ನೋಡಿ ಸಂಸತ್ತು ಮತ್ತು ಶಾಸನ ಸಭೆಗಳಲ್ಲಿ ಮಹಿಳೆಯರಿಗೆ ಡ್ಯಾಶ್ ಪರ್ಸೆಂಟರಷ್ಟು ಸ್ಥಾನಗಳನ್ನು ಮೀಸಲಿಡಲು ಪ್ರಯತ್ನಿಸುವ ಮಹಿಳಾ ಮೀಸಲಾತಿ ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆಯನ್ನು ನೀಡಿದೆ ನೋಡಿ ಆಲ್ರೆಡಿ ಕೇಂದ್ರ ಸಚಿವ ಸಂಪುಟ ಇದನ್ನು ಅನುಮೋದನೆಯನ್ನು ನೀಡಿರತಕ್ಕಂಥದ್ದು ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟು ಮೂವತ್ತ್ಮೂರು ಪರ್ಸೆಂಟ್ ಮುಖ್ಯವಾಗಿ ಸಂಸತ್ತು ಅಂದರೆ ಲೋಕಸಭೆ ಅಥವಾ ರಾಜ್ಯಸಭೆ ಆಗಿರ್ಬೋದು ಶಾಸನ ಸಭೆ ಈ ಶಾಸನ ಸಭೆಗಳಲ್ಲಿ ಮಹಿಳೆಯರಿಗೆ ಈಗ ಮೂವತ್ತ್ಮೂರು ಪರ್ಸೆಂಟರಷ್ಟು ಸ್ಥಾನಗಳನ್ನು ಹೆಚ್ಚಳ ಮಾಡುವ ಮಸೂದೆ ಇದಾಗಿದೆ ಸೊ ಈ ಮಸೂದೆಗೆ ಸಂಬಂಧಪಟ್ಟಂತೆ ಕನ್ನಡದ ನ್ಯೂಸ್ ಪೇಪರಲ್ಲಿ ಮಾಹಿತಿ ಕೊಟ್ಟಿದ್ದರೂ ಗಮನಿಸಿ ಲೋಕಸಭೆ ವಿಧಾನಸಭೆಯಲ್ಲಿ ಮಹಿಳಾ ಮೀಸಲಾತಿಗೆ ಓಕೆ ಸೊ ಮಸೂದೆಯನ್ನು ಮಂಡಿಸಲಾಗಿದೆ ಈ ಮಸೂದೆ ಮೂವತ್ತ್ಮೂರು ಪರ್ಸೆಂಟರಷ್ಟು ಮೀಸಲು ಬಲವನ್ನು ವ್ಯಕ್ತಪಡಿಸಿದೆ ಮುಖ್ಯವಾಗಿ ಈ ವಿಧೇಯಕ ಅಂದರೆ ಲೋಕಸಭೆಯಲ್ಲಿ ಮಂಡಿಸಿರ್ತಕ್ಕಂಥ ಅಂದರೆ ಸಂಸತ್ತಿನಲ್ಲಿ ಮಂಡಿಸಿರ್ತಕ್ಕಂಥ ಈ ವಿಧೇಯಕ ಅಥವಾ ಕಾಯ್ದೆಗೆ ಏನಂತ ಹೆಸರಿಟ್ಟಿದ್ದಾರೆ ಅಂತ ಕೇಳಿದರೆ ನೋಡಿ ನಾರಿ ಶಕ್ತಿ ವಂದನ ಅಧಿನಿಯಮ ಅಂತ ಹೇಳ್ತೀನಿ ನೋಡಿ ನಾರಿ ಶಕ್ತಿ ವಂದನ ಅಧಿನಿಯಮ ಹೆಸರಿನ ವಿಧೇಯಕ ಇದು ಅಂಗೀಕಾರಗೊಂಡರೆ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆಗೆ ಜಾರಿಯಾಗ್ತಾ ಇದೆ ನೋಡಿ ಈ ವರ್ಷ ಇದೇನಾದರೂ ಅಂಗೀಕಾರಗೊಂಡರೆ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆಯಲ್ಲಿ ಜಾರಿಗೊಳ್ಳುತ್ತಾ ಇದೆ ಯಾಕಂದರೆ ಎರಡು ಸಾವಿರದ ಈ ಸರಿ ಚುನಾವಣೆಗೆ ಜಾರಿಗೊಳ್ಳಬಹುದಿತ್ತು ಆದರೆ ಇಲ್ಲಿ ಮುಖ್ಯವಾಗಿ ಜನಗಣತಿ ನಡೆದಿಲ್ಲ ಆ ಕಾರಣಕ್ಕಾಗಿ ಮಹಿಳೆಯರ ಸಂಖ್ಯೆ ಎಷ್ಟಿದೆ ಎಂಬುದು ಅಂದಾಜು ಇಲ್ಲ ಆ ಕಾರಣಕ್ಕಾಗಿ ಈ ವರ್ಷದ ಅಂಗೀಕಾರಗೊಂಡರೆ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆಗೆ ಸರ್ವಾನುಮತದಿಂದ ಅಂಗೀಕಾರಗೊಂಡು ಜಾರಿಯಾಗಲಿದೆ ಹಾಗಾದರೆ ಇದರ ಸಂಪೂರ್ಣ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ ನೋಡಿ ಸಂಸತ್ತು ಮತ್ತು ಶಾಸನ ಸಭೆಗಳಲ್ಲಿ ಮಹಿಳೆಯರಿಗೆ ಮೂವತ್ತ್ಮೂರು ಪರ್ಸೆಂಟ್ ಸ್ಥಾನಗಳನ್ನು ಮೀಸಲಿಡಲು ಪ್ರಯತ್ನಿಸುವ ಮಹಿಳಾ ಮೀಸಲಾತಿ ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆಯನ್ನು ನೀಡಿದೆ ಈ ಶಾಸನವು ಇಪ್ಪತ್ತೇಳು ವರ್ಷಗಳಿಂದ ಮೀಸಲಾತಿಗಾಗಿ ಕಾಯ್ದಿರಿಸಲಾಗಿತ್ತು ನೋಡಿ ಆಲ್ರೆಡಿ ಈ ಒಂದು ಮಸೂದೆಯನ್ನು ಇಪ್ಪತ್ತೇಳು ವರ್ಷದ ಹಿಂದೆಯೇ ಮಂಡಿಸಲಾಗಿತ್ತು ಆದರೆ ಈ ವರ್ಷ ಇದನ್ನು ಮಂಡಿಸಲಾಗಿದೆ ಇನ್ನು ಮುಖ್ಯವಾಗಿ ನಾವು ಶೇಕಡವಾರು ಸೀಟುಗಳ ಸಂಖ್ಯೆಯನ್ನು ನಾವು ಗಮನಿಸದಾದರೆ ನೋಡಿ ಲೋಕಸಭೆ ಅಂದರೆ ಸಂಸತ್ತಿನ ಕೆಳಮನೆ ಮತ್ತು ರಾಜ್ಯ ಶಾಸಕಾಂಗ ಈ ಒಂದು ಅಸೆಂಬ್ಲಿ ಅಂತ ಕರಿತೀವಿ ಇದರಲ್ಲಿ ಮೂವತ್ತ್ಮೂರು ಪರ್ಸೆಂಟ್ ಸ್ಥಾನಗಳನ್ನು ನಿರ್ದಿಷ್ಟವಾಗಿ ಮಹಿಳೆಯರಿಗೆ ಮೀಸಲಿಡಲಾಗುವುದು ಎಂದು ಪ್ರಸ್ತಾವಿತ ಮಸೂದೆ ಸೂಚಿಸುತ್ತದೆ ಇದರರ್ಥ ಈ ಶಾಸಕಾಂಗ ಸಂಸ್ಥೆಗಳಲ್ಲಿ ಒಟ್ಟು ಸ್ಥಾನಗಳು ಏನಿದಾವೆ ಆ ಒಟ್ಟು ಸ್ಥಾನಗಳಲ್ಲಿ ಮೂರನೇ ಒಂದು ಭಾಗದಷ್ಟು ಅಂದರೆ ಮೂರನೇ ಒಂದು ಭಾಗದಷ್ಟು ಮಹಿಳಾ ಅಭ್ಯರ್ಥಿಗಳಿಗೆ ಮೀಸಲಿಡಲಾಗುವುದು ಎಂಬತಕ್ಕಂಥ ಒಂದು ಶೇಕಡಾವಾರು ವರದಿಯಾಗಿದೆ ಅಂದರೆ ಮುಖ್ಯವಾಗಿ ಲೋಕಸಭೆ ಸೀಟುಗಳು ನಾನ್ನೂರ ಐವತ್ತ್ಮೂರು ಇರತಕ್ಕಂಥದ್ದು ಅದರಲ್ಲಿ ಮೂರನೇ ಒಂದು ಭಾಗದಷ್ಟು ಸೀಟುಗಳು ಇಲ್ಲಿ ಮಹಿಳೆಯರಿಗೆ ಮೀಸಲಿಡುವ ಇದಾಗಿದೆ ಇದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಎಕ್ಸಾಮ್ಗೆ ಇನ್ನು ನೋಡಿ ದೆಹಲಿ ಸೇರಿದಂತೆ ರಾಜ್ಯ ವಿಧಾನಸಭೆಗಳಲ್ಲಿ ಮೂರನೇ ಒಂದು ಭಾಗದಷ್ಟು ಸ್ಥಾನಗಳನ್ನು ಮಹಿಳೆಯರಿಗೆ ಮೀಸಲಿಡಬೇಕು ಎಂಬುದು ಈ ಒಂದು ವರದಿಯ ಮುಖ್ಯಾಂಶವಾಗಿದೆ ಅದರ ಜೊತೆಗೆ ಲೋಕಸಭೆಯಲ್ಲಿ ಮಹಿಳೆಯರಿಗೆ ಶೇಕಡಾ ಮೂವತ್ತ್ಮೂರರಷ್ಟು ಸ್ಥಾನಗಳನ್ನು ಮೀಸಲಿಡಬೇಕು ಎಂಬುದು ನೋಡಿ ಲೋಕಸಭೆಯಲ್ಲೇ ಇನ್ನು ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವರಿಗೆ ಮೀಸಲಿಟ್ಟ ಮೂರನೇ ಒಂದು ಭಾಗದಷ್ಟು ನೋಡಿ ಸ್ಥಾನಗಳನ್ನು ಮಹಿಳೆಯರಿಗೆ ಮೀಸಲಿಡಬೇಕು ಎಂಬುದು ಈ ವರದಿಯ ಪ್ರಮುಖ ಒಂದು ರಿಪೋರ್ಟ್ ಆಗಿದೆ ಇದು ಹಾಗಾದರೆ ನೋಡಿ ಮಹಿಳಾ ಮೀಸಲಾತಿ ಮಸೂದೆಗಳು ಅದಕ್ಕೆ ಸಂಬಂಧಪಟ್ಟಂತೆ ನಾವು ಅಂದರೆ ಯಾವಾಗ ಈ ಮಸೂದೆ ನಾವು ಮಂಡಿಸಲಾಗಿತ್ತು ಅಂತ ಕೇಳ್ತಾರೆ ನೋಡಿ ಮಹಿಳಾ ಮೀಸಲಾತಿ ಮಸೂದೆಯನ್ನು ಮೊದಲು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಲೋಕಸಭೆಯಲ್ಲಿ ಎಂಬತ್ತೊಂದನೇ ತಿದ್ದುಪಡಿ ಮಸೂದೆಯಾಗಿ ಮಂಡಿಸಲಾಗುತ್ತದೆ ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಮೊಟ್ಟ ಮೊದಲ ಬಾರಿಗೆ ಮೂವತ್ತ್ಮೂರು ಪರ್ಸೆಂಟ್ ಮಹಿಳೆಯರಿಗೂ ಮೀಸಲಾತಿಯನ್ನು ಕೊಡಬೇಕು ಎಂಬತಕ್ಕಂಥದ್ದು ಎಷ್ಟನೇ ಸಂವಿಧಾನಿಕ ತಿದ್ದುಪಡಿಯ ಮೂಲಕ ಸೇರಿಸಲಾಗಿದೆ ಅಂತ ಕೇಳಿದರೆ ಎಂಬತ್ತೊಂದನೇ ತಿದ್ದುಪಡಿಯಾಗಿದೆ ಯಾವಾಗ ಅಂತ ಕೇಳಿದರೆ ಸಾವಿರದ ಒಂಬೈನೂರ ತೊಂಬತ್ತಾರರ ಎಂಬತ್ತೊಂದನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಮಸೂದೆಯು ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಎರಡೂ ಕೂಡ ರಾಜ್ಯದಲ್ಲಿ ವಿಧಾನಸಭೆ ಕೆಳಮನೆ ಕೇಂದ್ರದಲ್ಲಿ ಲೋಕಸಭೆ ಕೆಳಮನೆ ಈ ಎರಡೂ ಕೆಳಮನೆಗಳಲ್ಲಿ ಮಹಿಳೆಯರಿಗೆ ಮೂವತ್ತ್ಮೂರು ಪರ್ಸೆಂಟ್ ಮೀಸಲಾತಿಯನ್ನು ಒದಗಿಸುತ್ತದೆ ಎಂಬತ್ತೊಂದನೇ ಸಿದ್ದುಪಡಿ ಸಾವಿರದ ಒಂಬೈನೂರ ತೊಂಬತ್ತಾರು ಅದರಂತೆ ಸಂವಿಧಾನದ ಎಪ್ಪತ್ತ್ಮೂರು ಎಪ್ಪತ್ನಾಲ್ಕನೇ ತಿದ್ದುಪಡಿ ಕೂಡ ಇದರಲ್ಲಿ ಅಂಗೀಕರಿಸಲಾಯಿತು ಅಂದರೆ ಇದು ರಾಜ್ಯ ಸರ್ಕಾರಗಳು ಪಂಚಾಯತ್ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ ಮೂರನೇ ಒಂದು ಭಾಗದಷ್ಟು ಸ್ಥಾನಗಳನ್ನು ಮಹಿಳೆಯರಿಗೆ ಕಡ್ಡಾಯವಾಗಿ ಮೀಸಲಿಡಲು ಕಾರಣವಾಯಿತು ನೋಡಿ ತುಂಬ ಇಂಪಾರ್ಟೆಂಟು ಎಪ್ಪತ್ತ್ಮೂರು ಎಪ್ಪತ್ನಾಲ್ಕನೇ ತಿದ್ದುಪಡಿ ಮಸೂದೆಗಳು ಪಂಚಾಯತ್ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಮೂರನೇ ಒಂದರಷ್ಟು ಸ್ಥಾನಗಳನ್ನು ಮೀಸಲಿಡ್ತಕ್ಕಂಥ ಒಂದು ವಿಧಿಗಳಾಗಿವೆ ಅಂದರೆ ತಿದ್ದುಪಡಿಗಳಾಗಿವೆ ಆಲ್ರೆಡಿ ನೀವು ಕಾನ್ಸ್ಟಿಟ್ಯೂಷನ್ ಓದಬೇಕಾದ್ರೆ ಇದರ ಬಗ್ಗೆ ನೀವು ತಿಳ್ಕೊಂಡಿರ್ತೀರ ಅನ್ಕಂತೀನಿ ಸೊ ಈಗ ಲೋಕಸಭೆಯಲ್ಲಿ ಮಂಡಿರ್ತಕ್ಕಂಥ ಅಂದರೆ ಸಂಸತ್ತಿನಲ್ಲಿ ಮಂಡಿರ್ತಕ್ಕಂಥ ಈ ಒಂದು ಮಸೂದೆಗೆ ನಾರಿ ಶಕ್ತಿ ಸೂರಿ ಶಕ್ತಿ ಅಂತ ಮಾಡ್ಕೊಳ್ಳಿ ಓಕೆ ನಾರಿ ಶಕ್ತಿ ವಂದನ ಅಧಿನಿಯಮ ಎಂಬತಕ್ಕಂಥ ಹೆಸರಿನೊಂದಿಗೆ ಮಸೂದೆಯು ಲೋಕಸಭೆ ರಾಜ್ಯ ವಿಧಾನಸಭೆಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶ ದಿಲ್ಲಿ ವಿಧಾನಸಭೆಗೆ ಅನ್ವಯಿಸುತ್ತಿದ್ದು ಜಾರಿಯಾದರೆ ಈ ಎಲ್ಲ ಶಾಸನ ಸಭೆಗಳಲ್ಲಿ ಶೇಕಡ ಮೂವತ್ತ್ಮೂರರಷ್ಟು ಮಹಿಳಾ ಮೀಸಲು ಜಾರಿಗೆ ಬರಲಿದೆ ಹಾಗಾದರೆ ಮುಖ್ಯವಾಗಿ ಇಲ್ಲಿ ಗಮನಿಸಿ ಸಂವಿಧಾನದ ನೂರ ಇಪ್ಪತ್ತೆಂಟನೇ ತಿದ್ದುಪಡಿ ಮಸೂದೆ ಯಾವಾಗ ಬಂತು ಎರಡು ಸಾವಿರದ ಇಪ್ಪತ್ತ್ಮೂರರ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಅವರು ಲೋಕಸಭೆಯಲ್ಲಿ ಪರಿಚಯಿಸ್ತಾರೆ ನೋಡಿ ಯಾವಾಗ ನೂರ ಇಪ್ಪತ್ತೆಂಟನೇ ಸಂವಿಧಾನ ತಿದ್ದುಪಡಿ ಎರಡು ಸಾವಿರದ ಇಪ್ಪತ್ತ ಮೂರರ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಇದನ್ನು ಪರಿಚಯಿಸಿದರು ಹಾಗಾದರೆ ಈ ಮಸೂದೆಯಲ್ಲಿ ಏನಿಲ್ಲ ಅಂದರೆ ಏನನ್ನು ಈ ಮಸೂದೆ ಒಳಗೊಂಡಿಲ್ಲ ಎಂಬುದು ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಹೇಳಿಕೆ ರೂಪದಲ್ಲಿ ಸುಮಾರು ಸರಿ ಈ ತರಹದ ಕ್ವಶನ್ಗಳನ್ನು ಹೇಳ್ತಾ ಹೋಗ್ತಾರೆ ಏನಿಲ್ಲ ಅಂತ ಅಂದರೆ ಒಂದೇದಾಗಿ ಗಮನಿಸಿ ರಾಜ್ಯಸಭೆ ಆಗಿರ್ಬೋದು ಅಥವಾ ವಿಧಾನ ಪರಿಷತ್ತು ಕೆಲವೇ ರಾಜ್ಯಗಳಲ್ಲಿದೆ ಇದು ಸೊ ಇದರಲ್ಲಿ ಮಹಿಳೆಯರಿಗೆ ಮೀಸಲಾತಿಯ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ ನೋಡಿ ರಾಜ್ಯಸಭೆಯಾಗಿರ್ಬೋದು ವಿಧಾನ ಪರಿಷತ್ತಿಗೆ ಈ ಒಂದು ಕಾಯ್ದೆ ಅಂದರೆ ಮೂವತ್ತ್ಮೂರು ಪರ್ಸೆಂಟ್ ಈ ಕಾಯ್ದೆ ಅನ್ವಯಿಸುವುದಿಲ್ಲ ಅದರ ಜೊತೆಗೆ ಒ ಬಿ ಸಿಗಳಿಗೆ ಕೂಟದೊಳಗೆ ಯಾವುದೇ ಮೀಸಲಾತಿ ಕೂಡ ಇದರಲ್ಲಿ ಇಲ್ಲ ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ರಾಜ್ಯಸಭೆ ವಿಧಾನ ಪರಿಷತ್ತು ಒ ಬಿ ಸಿ ಕೂಟದೊಳಗೆ ಯಾವುದೇ ಮೀಸಲಾತಿ ಇಲ್ಲ ಇವು ಮೂರಕ್ಕೂ ಮಸೂದೆ ಅನ್ವಯಿಸುವುದಿಲ್ಲ ಹಾಗಾದರೆ ಈಗ ಎಷ್ಟಿದ್ದಾರೆ ಸದಸ್ಯರು ಅಂದರೆ ಪ್ರೆಸೆಂಟ್ಲಿ ಎಷ್ಟು ಸದಸ್ಯರಿದ್ದಾರೆ ಎಂಬುದು ಇಲ್ಲಿ ನಿಮಗೆ ಗ ಗಮನಿಸಲಿದೆ ನೋಡಿ ಟೋಟಲ್ ಆಗಿ ಈಗ ಐನೂರ ನಲವತ್ತ್ಮೂರು ಟೋಟಲ್ ಸೀಟ್ಗಳಿವೆ ಅದರಲ್ಲಿ ಪ್ರಸ್ತುತ ಲೋಕಸಭೆಯು ಎಪ್ಪತ್ತ ಎಂಟು ಮಹಿಳಾ ಸದಸ್ಯರನ್ನು ಒಳಗೊಂಡಿದೆ ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಪ್ರಸ್ತುತ ಎಪ್ಪತ್ತೆಂಟು ಮಹಿಳಾ ಸದಸ್ಯರನ್ನು ಹೊಂದಿದೆ ಸೊ ಇದು ಐನೂರ ನಲವತ್ತ್ಮೂರರ ಒಟ್ಟು ಬಲದ ಹದಿನೈದು ಪ್ರತಿಶತ್ ಪ್ರತಿಶತಕ್ಕಿಂತ ಕಡಿಮೆ ಇದೆ ಹಾಗಾದರೆ ಇಲ್ಲಿ ಮೂರನೇ ಒಂದು ಭಾಗ ಅದು ಯಾಕಂದರೆ ಹದಿನೈದು ಪರಿಶತ್ತ ಪ್ರತಿಶತಕ್ಕಿಂತ ಕಡಿಮೆ ಇದೆ ಇನ್ನು ರಾಜ್ಯಸಭೆಯಲ್ಲಿ ಮಹಿಳಾ ಪ್ರಾತಿನಿಧ್ಯವು ಶೇಕಡ ಹದಿನಾಲ್ಕರಷ್ಟಿದೆ ರಾಜ್ಯದ ವಿಧಾನಸಭೆಗಳಲ್ಲಿ ಮಹಿಳೆಯರ ಪ್ರಾತಿನಿಧ್ಯವು ಶೇಕಡ ಐದರಿಂದ ಹನ್ನೆರಡರಷ್ಟು ಇದೆ ಸೊ ಈ ಪಾಯಿಂಟ್ ನಿಮಗೆ ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೆನ್ಪಿಟ್ಕೊಳ್ಳಿ ಪ್ರೆಸೆಂಟ್ಲಿ ಎಪ್ಪತ್ತೆಂಟು ಮಹಿಳೆ ಸದಸ್ಯರಿದ್ದಾರೆ ಅದರಲ್ಲಿ ಹದಿನೈದು ಪ್ರಸಿದ್ಧದಷ್ಟಿದೆ ರಾಜ್ಯಸಭೆಯಲ್ಲಿ ಹದಿನಾಲ್ಕರಿದೆ ವಿಧಾನಸಭೆಗಳಲ್ಲಿ ಐದರಿಂದ ಹನ್ನೆರಡರಷ್ಟು ಇರತಕ್ಕಂಥದ್ದು ಹಾಗಾದರೆ ಲೋಕಸಭೆಯ ಒಟ್ಟು ಸ್ಥಾನಗಳ ಸಂಖ್ಯೆ ಐನೂರ ನಲವತ್ತ್ಮೂರು ಇಲ್ಲಿ ಐನೂರ ನಲವತ್ತ್ಮೂರರಲ್ಲಿ ಒಟ್ಟು ಸ್ಥಾನಗಳಲ್ಲಿ ಪರಿಶಿಷ್ಟ ಜಾತಿ ಟೋಟಲ್ ಆಗಿ ಇರತಕ್ಕಂಥ ಕ್ಷೇತ್ರಗಳ ಎಷ್ಟು ಮೀಸ್ ಅವರಿಗೆ ಸ್ಥಾನ ಕ್ಷೇತ್ರಗಳಿಗೆ ನೀಡಲಾಗುತ್ತದೆ ಅಂತ ಕೇಳಿದರೆ ಎಂಬತ್ನಾಲ್ಕು ಅಭ್ಯರ್ಥಿಗಳಿರ್ತಾರೆ ಪರಿಶಿಷ್ಟ ಜಾತಿಗಳ ಟೋಟಲ್ ಅದೇ ರೀತಿ ಪರಿಶಿಷ್ಟ ಪಂಗಡಗಳು ಎಸ್ ಟಿ ಕೆಟಗರಿಗೆ ನಲವತ್ತೇಳು ಲೋಕಸಭೆ ಸೀಟ್ಗಳಿದ್ದಾವೆ ಐನೂರ ನಲವತ್ತ್ಮೂರರಲ್ಲಿ ಇನ್ನು ಎಸ್ ಸಿಗಳಿಗೆ ಎಂಬತ್ನಾಲ್ಕಾದರೆ ಎಸ್ ಟಿಗಳಿಗೆ ನಲವತ್ತೇಳು ಇದೆ ಉಳಿದಂತೆ ಸಾಮಾನ್ಯ ವರ್ಗದ ಒಂದು ಸ್ಥಾನಗಳು ಅಂತ ಹೇಳಿದರೆ ಇನ್ನೂರ ಮೂವತ್ತೊಂದು ಇರತಕ್ಕಂಥದ್ದು ಒಂದು ಸೀಟ್ ಮಾತ್ರ ಆಂಗ್ಲೋ ಇಂಡಿಯನ್ಗೆ ಸಂಬಂಧಪಟ್ಟಂತೆ ಇರುತ್ತದೆ ಹಾಗಾದರೆ ಎಲ್ಲೆಲ್ಲಿ ಎಷ್ಟು ಮಹಿಳಾ ಪ್ರತಿನಿಧಿಗಳಿದ್ದಾರೆ ಎಂಬುದು ಅಲ್ಲಿ ನೀವು ಗಮನಿಸಬೇಕು ನೋಡಿ ಪ್ರೆಸೆಂಟ್ಲಿ ಲೋ ಮೊದಲ ಲೋಕಸಭೆಯಲ್ಲಿ ನೋಡಿ ಮೊಟ್ಟ ಮೊದಲ ಲೋಕಸಭೆ ಜಾರಿಗೆ ಚುನಾವಣೆ ನಡೆದಾಗ ಎಷ್ಟು ಮಹಿಳೆಯರಿದ್ದರು ಪ್ರೆಸೆಂಟ್ಲಿ ಹದಿನೈದು ಪರ್ಸೆಂಟ್ ಅಂತ ಹೇಳಿದೆ ನಾನು ಆ ಪ್ರೆಸೆ ಅವಾಗಿದ್ದು ಶೇಕಡಾ ನಾಲ್ಕು ಪಾಯಿಂಟ್ ಐದರಷ್ಟು ಮಹಿಳೆಯರು ಆದರೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಹತ್ತು ಪರ್ಸೆಂಟಕ್ಕೆ ಏರಿದೆ ಇದು ಇದರಲ್ಲಿ ಲೋಕಸಭೆ ಅಂತ ಬಂದರೆ ಹದಿನಾಲ್ಕು ಪಾಯಿಂಟ್ ತೊಂಬತ್ನಾಲ್ಕು ಪರ್ಸೆಂಟ್ ಇದೆ ರಾಜ್ಯಸಭೆ ಅಂತ ಬಂದರೆ ಹದಿನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಟ್ರಸ್ಟ್ ಇದೆ ಸೊ ಇವು ಮಹಿಳಾ ಸದಸ್ಯರ ಇರತಕ್ಕಂಥ ಪ್ರೆಸೆಂಟ್ಲಿ ಹಾಗಾದರೆ ನಮ್ಮ ಕರ್ನಾಟಕ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಗಮನಿಸಲಿ ಕರ್ನಾಟಕದ ಆ ಒಂದು ಸಂಸತ್ತು ಮತ್ತು ವಿಧಾನಸಭೆಗೆ ಆಯ್ಕೆಯಾಗಿರುವ ಒಟ್ಟು ಮಹಿಳೆಯರ ಶೇಕಡ ಪ್ರಮಾಣ ಕೇವಲ ಮೂರು ಪಾಯಿಂಟ್ ಹದಿನಾಲ್ಕು ಪರ್ಸೆಂಟ್ ನೋಡಿ ಕರ್ನಾಟಕದಿಂದ ಲೋಕಸಭೆ ಆಗಿರ್ಬೋದು ಮತ್ತು ರಾಜ್ಯದ ವಿಧಾನಸಭೆಗಳಲ್ಲಿ ಟೋಟಲ್ ಮಹಿಳಾ ಒಂದು ಮೀಸಲಾತಿ ಇರತಕ್ಕಂಥದ್ದು ಅಂದರೆ ಸದಸ್ಯರು ಇರ್ತಕ್ಕಂಥದ್ದು ಕೇವಲ ಮೂರು ಪಾಯಿಂಟ್ ಹದಿನಾಲ್ಕು ಪರ್ಸೆಂಟ್ ಮಾತ್ರ ಸೊ ಇದು ನೀವಿಗೆ ಗಮನಿಸಬೇಕಾಗಿರತಕ್ಕಂಥ ಪ್ರಮುಖ ಮಾಹಿತಿಯಾಗಿದೆ ನೆಕ್ಸ್ಟ್ ನಾವು ಎರಡನೇ ಕ್ವಶನ್ ಏನಿದೆ ಅಂತ ನೋಡೋಣ ನೋಡಿ ಕೆಳಗಿನ ಯಾವ ಕವಿಯನ್ನು ಕರ್ನಾಟಕದ ಕವಿ ಕೇಸರಿ ಆಸ್ಥಾನ ವಿದ್ವಾನ್ ಅಂತ ಕರೀತಾರೆ ಮತ್ತು ಇವರನ್ನು ಇವರು ಕನ್ನಡದ ಪ್ರಪ್ರಥಮ ಚಿತ್ರ ಸಾಹಿತಿ ಎಂದು ಕೂಡ ಗುರುತಿಸಲಾಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ಬೆಳ್ಳಾವೆ ನರಹರೆ ಶಾಸ್ತ್ರಿಗಳು ಅಂತ ಹೇಳಿದೆ ನೋಡಿ ಬಳ್ಳಾವೆ ನರಹರೆ ಶಾಸ್ತ್ರಿಗಳು ಮುಖ್ಯವಾಗಿ ಇವರನ್ನು ಕರ್ನಾಟಕದ ಕವಿ ಕೇಸರಿ ಅಂತ ಕರೀತಾರೆ ಆಸ್ಥಾನ ವಿದ್ವಾನ್ ಎಂಬಂತಕ್ಕಂಥ ಬಿರುದನ್ನು ಮೈಸೂರಿನ ಒಡೆಯರು ಕೊಡ್ತಾರೆ ಈ ಬಿರುದನ್ನು ಆಸ್ಥಾನದ ವಿದ್ವಾನ್ ಅಂತ ಮತ್ತು ಇವರು ಕನ್ನಡದ ಪ್ರಪ್ರಥಮ ಚಿತ್ರ ಸಾಹಿತಿಯಾಗಿದ್ದಾರೆ ಇವರು ಈ ಎಲ್ಲ ಗುಣಗಳಿರತಕ್ಕಂಥವರು ಸೊ ಇವರು ನಾಳೆ ಇವರ ನೂರ ನಲವತ್ತೊಂದನೇ ಜನ್ಮ ದಿನಾಂಕವಾಗಿದೆ ಅಂದರೆ ಜನ್ಮದಿನವಾಗಿದೆ ಕರ್ನಾಟಕದ ಕವಿ ಕೇರಸರಿ ಬೆಳ್ಳಾವೆ ನರಹರಿ ಶಾಸ್ತ್ರಿಗಳು ಓಕೆ ಸೊ ಇದರ ಬಗ್ಗೆ ಡೀಟೇಲ್ಸ್ ನಾವು ನೋಡೋಣ ಇವರು ನೋಡಿ ಹುಟ್ಟಿದ್ದು ಇಪ್ಪತ್ತೊಂದು ಒಂಬತ್ತು ಸಾವಿರದ ಎಂಟುನೂರ ಎಂಬತ್ತೆರಡು ಇಂದು ಅವರು ಜ ಜನಿಸಿದ್ದಾರೆ ಸೊ ಇವರು ಊರು ಬೆಳ್ಳಾವೆ ಅಂತ ಹೇಳ್ತೀವಿ ಇವರನ್ನು ನರಹರಿ ಶಾಸ್ತ್ರಿಗಳು ಎಂಬತಕ್ಕಂಥ ಹೆಸರಿಂದ ಕರೀತಾರೆ ಸೊ ತುಮಕೂರು ಜಿಲ್ಲೆಯ ಬೆಳ್ಳಾವೆ ಗ್ರಾಮದಲ್ಲಿ ಜನಿಸ್ತಾರೆ ಬೆಳ್ಳಾವೆ ಎಲ್ಲಿ ಕಂಡುಬರುತ್ತದೆ ಅಂತ ಕೇಳಿದರೆ ತುಮಕೂರು ಸೊ ಇವರು ಶಿಕ್ಷಕರಿಗೆ ಅತ್ಯುಪಯುಕ್ತವಾಗಿರತಕ್ಕಂಥ ಶಾಲಾ ಸಂವಿಧಾನ ಮತ್ತು ಶಾಲಾ ನಿತ್ಯಾನುಶಾಸನ ಎಂಬ ಕೈಪಿಡಿಯನ್ನು ರಚಿಸಿದ್ದಾರೆ ಅಷ್ಟಾಂಗವದನ ಕಲೆ ಇವರಲ್ಲಿ ಕರಗತವಾಗಿತ್ತು ಏನೋ ಇವರನ್ನು ಚತುರ ಎಂಬ ಅಂಕಿತನಾಮ ಇವರದು ನೋಡಿ ಇವರ ಕಾವ್ಯನಾಮ ಅಥವಾ ಅಂಕಿತನಾಮ ಯಾವುದು ಅಂದರೆ ಚತುರ ಅಂತ ಹೇಳ್ತೀವಿ ಸೊ ಇವರ ಪ್ರಮುಖ ಒಂದು ನೀತಿ ಬೋಧಕ ಕೃತಿ ಚತುರ ನೀತಿ ಶತಕ ಅಂತ ಹೇಳ್ತೀವಿ ನೋಡಿ ಚತುರ ನೀತಿ ಶತಕದೊಂದಿಗೆ ಇವರನ್ನು ಅಂಕಿತನಾಮ ಚತುರ ಅಂತ ಕರೀತಾರೆ ಮೈಸೂರು ಮಹಾರಾಜರಿಂದ ಆಸ್ಥಾನ ವಿದ್ವಾನ್ ಎಂಬತಕ್ಕಂಥ ಬಿರುದನ್ನು ಪಡಿತಾರೆ ಇನ್ನ ಕೋಲಾರದ ವಿದ್ವಜ್ ಜನರು ಇವರಿಗೆ ಕವಿ ಕೇಸರಿ ಎಂಬ ಬಿರುದು ನೀಡಿ ಸನ್ಮಾನಿಸುತ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಇವರು ಬೆಳ್ಳಾವಿಯವರು ನೋಡಿ ಕರ್ನಾಟಕದ ಕನ್ನಡದ ಪ್ರಪ್ರಥಮ ಚಿತ್ರ ಸಾಹಿತಿ ಕೂಡ ಆಗಿದ್ದಾರೆ ಯಾಕಂದರೆ ಅವರು ಕಥೆ ಸಂಭಾಷಣೆ ಗೀತೆಗಳನ್ನು ಬರೆದಿದ್ದಾರೆ ಸತಿ ಸುಲೋಚನಾ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ತೆರೆ ಕಂಡಂತಹ ಚಿತ್ರ ಇದು ಈ ಚಿತ್ರ ಸತಿ ಸುಲೋಚನೆ ಎಂದರೆ ಕನ್ನಡದ ಮೊಟ್ಟ ಮೊದಲ ವಾಕ್ಚಿತ್ರವಾಗಿದೆ ಅಂದರೆ ಮಾತನಾಡ್ತಕ್ಕಂಥ ಮೊಟ್ಟ ಮೊದಲ ಚಿತ್ರವಾಗಿದೆ ಸೊ ಈ ಚಿತ್ರಕ್ಕೆ ಇವರು ಸಾಹಿತ್ಯವನ್ನು ಬರೀತಾರೆ ಏನೋ ಅವರ ಪ್ರಮುಖ ರಚಿಸಿದಂತಹ ನಾಟಕಗಳಲ್ಲಿ ಹಲವು ಅಂತಂದರೆ ನೋಡಿ ಕೃಷ್ಣ ರುಕ್ಮಿಣಿ ಸತ್ಯಭಾಮ ಮಹಾಸತಿ ಅನಸೂಯ ಆಂಗ್ಲ ನೋಡಿ ಮಹಾಸತಿ ಅನಸೂಯ ಕೇಳಿರ್ಬೋದು ನೀವು ಹೆಸರು ಏನೋ ಸದಾರಮಿ ಅಂತಕ್ಕಂಥ ದಶಾವತಾರ ಇವೆಲ್ಲ ಮೂವಿಗಳಾಗಿವೆ ಸ್ನೇಹಿತರು ಇವೆಲ್ಲ ಅವರ ಪ್ರಮುಖ ರಚಿಸಿದಂತಹ ನಾಟಕಗಳಾಗಿವೆ ಇದು ಅವರ ಬಗ್ಗೆ ಪರಿಪೂರ್ಣವಾಗಿರತಕ್ಕಂಥ ಮಾಹಿತಿ ನೆಕ್ಸ್ಟ್ ನಾವು ಮೂರನೇ ಕ್ವಶನ್ ಏನಿದೆ ಅಂತ ನೋಡೋಣ ನೋಡಿ ಇತ್ತೀಚೆಗೆ ದೆಹಲಿಯ ಸಫ್ತರ್ ಜಂಗ್ ವಿಮಾನ ನಿಲ್ದಾಣದಲ್ಲಿ ನಾಗರಿಕ ವಿಮಾನಯಾನ ಸಚಿವ ಜ್ಯೋತಿರಾದಿತ್ಯ ಎಂ ಸಿಂಧಿಯಾರವರು ಉಡಾನ್ ಭವನವನ್ನು ಉದ್ಘಾಟಿಸಿದರು ನೋಡಿ ಉಡಾನ್ ಭವನ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಉಡಾನ್ ಯೋಜನೆ ವಿಮಾನಯಾನಕ್ಕೆ ಸಂಬಂಧಪಟ್ಟಿದೆ ಓಕೆ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಉಡಾನ್ ಭವನವನ್ನು ದೆಹಲಿಯ ಸಪ್ತರ್ಜಂಗ್ ವಿಮಾನ ನಿಲ್ದಾಣದಲ್ಲಿ ಉದ್ಘಾಟನೆ ಮಾಡಲಾಯಿತು ಹಾಗಾದರೆ ಈ ಸುಸ್ಥಿರತೆಯ ವೈಶಿಷ್ಟ್ಯಗಳಿಗಾಗಿ ನೋಡಿ ಸುಸ್ಥಿರತೆ ಅಂತ ಅಂದರೆ ನೈಸರ್ಗಿಕ ಒಂದು ಅಂದರೆ ಎಕೋಸಿಸ್ಟಮ್ ಅಂತ ಹೇಳ್ತೀವಿ ಸುಸ್ಥಿರತೆ ಅಂತಕ್ಕಂಥ ಪದವು ಓಕೆ ಅಂದರೆ ಸಸ್ಟೈನಬಿಲಿಟಿ ಅಂತಕ್ಕಂಥ ಅರ್ಥವನ್ನು ಕೊಡುತ್ತದೆ ಈ ಸುಸ್ಥಿರತೆಯ ವೈಶಿಷ್ಟ್ಯಗಳಿಗಾಗಿ ಉಡಾನ್ ಭವನ ಯಾವ ಪ್ರತಿಷ್ಠಿತ ರೇಟಿಂಗನ್ನು ಇತ್ತೀಚೆಗೆ ಪಡೆದುಕೊಂಡಿದೆ ನೋಡಿ ಉಡಾನ್ ಭವನ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಬಿ ಸರಿಯಾಗಿದೆ ಓಕೆ ಅಂದರೆ ಗೃಹ ಫೈವ್ ಒಂದು ರೇಟಿಂಗ್ಸನ್ನು ಪಡೆದುಕೊಂಡಿದೆ ಗೃಹ ಅಂದರೆ ಸಮಗ್ರ ಆವಾಸ ನೋಡಿ ಆವಾಸ ಸ್ಥಾನದ ಮೌಲ್ಯಮಾಪನಕ್ಕಾಗಿ ಹಸಿರು ರೇಟಿಂಗ್ ಅಂತ ಹೇಳ್ತೀವಿ ಸೊ ಇದು ಇತ್ತೀಚೆಗೆ ಪಡೆದುಕೊಂಡಿರತಕ್ಕಂಥದ್ದು ಈ ಒಂದು ಮಾಹಿತಿಯನ್ನು ಪಿ ಐ ಬಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು ಗಮನಿಸಿ ಸೊ ಯೂನಿಯನ್ ಮಿನಿಸ್ಟರ್ ಆಫ್ ಸಿವಿಲ್ ಏವಿಯೇಷನ್ ಇನಾಗರೇಟ್ಸ್ ಉಡಾನ್ ಭವನ್ ಅಟ್ ದೆಲ್ಲಿ ಸಫ್ತರ್ಜಂಗ್ ಏರ್ಪೋರ್ಟ್ ಸೊ ಇದು ಈ ವ್ಯಾಲೆಟ್ ಪೇಮೆಂಟ್ ಆಪ್ಷನನ್ನು ಲಾಂಚ್ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಓಕೆ ಸೊ ಗಮನಿಸಿ ಉಡಾನ್ ಭವನ ಏನಿದೆ ತನ್ನ ಸುಸ್ಥಿರತೆಯ ವೈಶಿಷ್ಟ್ಯಗಳಿಗಾಗಿ ಇಂಟಿಗ್ರೇಟೆಡ್ ಹ್ಯಾಬಿಟ ಅಸೆಸ್ಮೆಂಟ್ ಅಂದರೆ ಗೃಹ ಅಂತ ಹೇಳ್ತೀವಿ ಸೊ ಇಲ್ಲಿ ಗೃಹ ಫೈವ್ಗಾಗಿ ಗ್ರೀನ್ ರೇಟಿಂಗನ್ನು ಸಾಧಿಸಿದೆ ಪ್ರತಿಷ್ಠಿತ ಗೃಹ ಫೈ ರೇಟಿಂಗ್ಸ್ನೊಂದಿಗೆ ಈ ಕಟ್ಟಡವು ಪರಿಸರ ಸ್ನೇಹಿ ತತ್ವಗಳೊಂದಿಗೆ ಹೊಂದಿಕೊಳ್ಳುವ ಸುಸ್ಥಿರತೆಯ ವೈಶಿಷ್ಟ್ಯಗಳ ಸಮೃದ್ಧಿಯನ್ನು ಒಳಗೊಂಡಿದೆ ಓಕೆ ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಗಮನಿಸಿ ನೆಕ್ಸ್ಟ್ ನಾವು ನಾಲ್ಕನೇ ಕ್ವಶನ್ ನೋಡೋಣ ಹಳೆಯ ಭಾರತೀಯ ಸಂಸತ್ತಿನ ಕಟ್ಟಡಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಸ್ತಾಪಿಸಿದ ಹೊಸ ಹೆಸರೇನು ನೋಡಿ ಹಳೆಯ ಸಂಸತ್ ಕಟ್ಟಡಕ್ಕೆ ಈಗ ಬೇರೆ ಹೆಸರನ್ನು ಇಟ್ಟಿದ್ದಾರೆ ಸೊ ಆ ಒಂದು ಹೆಸರು ಸಂವಿಧಾನ್ ಸದನ್ ಅಂತ ಹೇಳ್ತೀನಿ ನೋಡಿ ಸಂವಿಧಾನ್ ಸದಾನ್ ಇಂಡಿಯಾ ಟುಡೇ ನ್ಯೂಸ್ ಪೇಪರ್ಲಿ ಮಾಹಿತಿ ಕೊಟ್ಟಿದ್ದಾರೆ ಸಂವಿಧಾನ ಸದನ್ ಫಾರ್ ಓಲ್ಡ್ ಪಾರ್ಲಿಮೆಂಟ್ ಬಿಲ್ಡಿಂಗ್ ನೇಮ್ ಸೊ ಪಿ ಎಮ್ ಪ್ರಪೋಸಸ್ ನ್ಯೂ ನೇಮ್ ಓಕೆ ಸೊ ನರೇಂದ್ರ ಮೋದಿಯವರು ಇದಕ್ಕೆ ಹೊಸ ನಿಯಮನ ಇಟ್ಟಿರತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿ ಗಮನಿಸಿ ಬ್ರಿಟಿಷ್ ವಾಸ್ತುಶಿಲ್ಪಿಗಳಾದ ಸರ್ ಎಡ್ವಿನ್ ಲುಟಿಯನ್ಸ್ ಮತ್ತು ಹಾರ್ಬರ್ಟ್ ಬೇಕರ್ ವಿನ್ಯಾಸಗೊಳಿಸಿದ ಓ ಹಳೆಯ ಸಂಸತ್ ಭವನ ಏನಿದೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಪೂರ್ಣಗೊಂಡ ಈ ಸಾಂಪ್ರದಾಯಿಕ ರಚನೆಯು ಭಾರತದ ಸಂವಿಧಾನದ ಕರಡು ಮತ್ತು ಅಂಗೀಕಾರ ಸೇರಿದಂತೆ ಭಾರತೀಯ ಇತಿಹಾಸದಲ್ಲಿ ಕೆಲವು ಪ್ರಮುಖ ಕ್ಷಣಗಳಿಗೆ ಸಾಕ್ಷಿಯಾಗಿದೆ ನೋಡಿ ಈ ಒಂದು ಸಂವಿಧಾನ ಅಥವಾ ಹಳೆಯ ಸಂಸತ್ ಕಟ್ಟಡ ಯಾರು ಸ್ಥಾಪನೆ ಮಾಡಿದರು ಅಂತ ಕೇಳಿದರೆ ಶಿಲ್ಪಿಗಳು ಯಾರು ಸರ್ ಎಡ್ವಿನ್ ಲುಟಿಯನ್ಸ್ ಮತ್ತು ಹಾರ್ಬರ್ಟ್ ಬೇಕರ್ ಅಂತ ಹೇಳ್ತೀವಿ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಇದನ್ನು ಅವರು ಇನ್ ಇನಾಗ್ರೇಷನ್ ಮಾಡ್ತಾರೆ ನೆಕ್ಸ್ಟ್ ನಾವು ಐದನೇ ಕ್ವಶನ್ ನೋಡೋಣ ನೋಡಿ ಇತ್ತೀಚೆಗೆ ಎಸ್ ಆ್ಯಂಡ್ ಪಿ ಗ್ಲೋಬಲ್ ಮಾರ್ಕೆಟ್ ಇಂಟೆಲಿಜೆನ್ಸ್ ತನ್ನ ಒಂದು ಆರ್ಥಿಕ ಬೆಳವಣಿಗೆ ಸೂಚ್ಯಂಕವನ್ನು ಬಿಡುಗಡೆ ಮಾಡಿದೆ ಭಾರತಕ್ಕೆ ಸಂಬಂಧಪಟ್ಟಂತೆ ನೋಡಿ ಎಸ್ ಆ್ಯಂಡ್ ಪಿ ಗ್ಲೋಬಲ್ ಮಾರ್ಕೆಟ್ ಇಂಟೆಲಿಜೆನ್ಸ್ನಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಆರ್ಥಿಕ ವರ್ಷದಲ್ಲಿ ನೋಡಿ ಫಿನಾನ್ಷಿಯಲ್ ಇಯರ್ ಟು ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಭಾರತದ ಪರಿಷ್ಕೃತ ಆರ್ಥಿಕ ಬೆಳವಣಿಗೆ ಅಂದರೆ ಜಿ ಡಿ ಪಿ ಅಂತ ಕರಿಬೋದು ಇದನ್ನು ನಾವು ಫಿಸಿಕಲ್ ಇಯರ್ ಅಂದರೆ ಫಿನಾನ್ಷಿಯಲ್ ಇಯರ್ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ಓಕೆ ಟ್ವೆಂಟಿ ಫೋರ್ ಇದು ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆಯ ಪ್ರಶ್ಚಣೆ ಏನು ಇರಲಿದೆ ಅಂತ ಹೇಳಿದರೆ ಆಪ್ಷನ್ ನಂಬರ್ ಸಿ ಆರು ಪಾಯಿಂಟ್ ಆರು ಪರ್ಸೆಂಟ್ ಇರಲಿದೆ ಎಂದು ವರದಿ ಮಾಡಿದೆ ನೋಡಿ ಎಸ್ ಆ್ಯಂಡ್ ಪ್ಲೀ ಗ್ಲೋಬಲ್ ಸೊ ತನ್ನ ಆ ಒಂದು ಐಂದಿನ ವರದಿಯನ್ನು ರಿವೈಸ್ ಮಾಡಿದೆ ಅಂದರೆ ಹೆಚ್ಚಳ ಮಾಡಿದೆ ಇದರೊಂದಿಗೆ ಇಂಡಿಯಾಸ್ ಫಿನಾನ್ಷಿಯಲ್ ಇಯರ್ ಟು ತೌಸಂಡ್ ಟ್ವೆಂಟಿ ಫೋರ್ ಗ್ರೌತ್ ಫಾರ್ ಅಪ್ ಟು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇರಲಿದೆ ಎಂದು ವರದಿ ಮಾಡಿದೆ ಓಕೆ ಸು ಆರು ಪಾಯಿಂಟ್ ಆರು ಪರ್ಸೆಂಟ್ ಇರಲಿದೆ ಅಂತ ಹೇಳಿತ್ತು ಈ ಹಿಂದೆ ಆಗಸ್ಟ್ ಅನಲಿಟಿಕ್ಸ್ ಸಂಸ್ಥೆಯು ಐದು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಅಂತ ಅಂದಾಜು ಮಾಡಿತ್ತು ಈಗ ಆರು ಅಂತ ಹೇಳಿದೆ ನೆಕ್ಸ್ಟ್ ನಾವು ಆರನೇ ನೋಡೋಣ ಇತ್ತೀಚೆಗೆ ಕೆಳಗಿನ ಯಾವ ರಾಜ್ಯ ಸರ್ಕಾರವು ಗೃಹಿಣಿಯರನ್ನು ಸಬಲೀಕರಣಗೊಳಿಸಲು ಗೃಹ ಆಧಾರ್ ಯೋಜನೆ ಪ್ರಾರಂಭಿಸಿದೆ ನೋಡಿ ಗೃಹ ಆಧಾರ್ ಯೋಜನೆ ಸರಿಯಾದಂಥ ಉತ್ತರ ಗೋವಾ ಸರ್ಕಾರ ಇದನ್ನು ಕೂಡ ದ ಟೈಮ್ಸ್ ಆಫ್ ಇಂಡಿಯಾ ಪೇಪರ್ನಲ್ಲಿ ಮಾಹಿತಿಯನ್ನು ನೀಡಿದರು ಸ್ನೇಹಿತರೆ ನೋಡಿ ಚೀಫ್ ಮಿನಿಸ್ಟರ್ ಪ್ರಮೋದ್ ಸಾವಂತ್ ನೋಡಿ ಗೋವಾದ ಚೀಫ್ ಮಿನಿಸ್ಟರ್ ಆಗಿರತಕ್ಕಂಥ ಪ್ರಮೋದ್ ಸಾವಂತ್ ಅಂತ ಅಷ್ಟೇ ಬಿಡುಗಡೆ ಮಾಡಿದ್ದಾರೆ ಅದು ಗೃಹ ಆಧಾರ್ ಸ್ಕೀಮ್ ಅಂತ ಹೇಳ್ತೀವಿ ವಿತ್ ಇನ್ಫ್ಲೇಷನ್ ಅಂತ ಮುಖ್ಯವಾಗಿ ಗಮನಿಸಿ ಇದರ ಬಗ್ಗೆ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ ಸಿ ಎಂ ಪ್ರಮೋದ್ ಸಾವಂತ್ ಅವರು ಇದನ್ನು ಬಿಡುಗಡೆ ಮಾಡಿದರೆ ಗೃಹಿಣಿಯರನ್ನು ಸಬಲೀಕರಣಗೊಳಿಸುವುದಾಗಿದೆ ಅಂದರೆ ಗೋವಾದಲ್ಲಿ ಗೃಹಿಣಿಯರ ಆರ್ಥಿಕ ಸ್ವಾತಂತ್ರ್ಯ ಮತ್ತು ಯೋಗಕ್ಷೇಮವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ಮಹತ್ವದ ಕ್ರಮದಲ್ಲಿ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಅವರು ರಾಜ್ಯಾದ್ಯಂತ ಬಹುಸಂಖ್ಯೆಯ ಫಲಾನುಭವಿಗಳಿಗೆ ಗೃಹ ಆಧಾರ್ ಮಂಜೂರಾತಿ ಆದೇಶವನ್ನು ವಿತರಿಸಿದರು ನೆಕ್ಸ್ಟ್ ಎಂಟನೇ ಕ್ವಶನ್ ನೋಡೋಣ ಇತ್ತೀಚೆಗೆ ಉದ್ಘಾಟನೆ ಮಾಡಲಾದ ಹೊಸ ಸಂಸತ್ ಭವನಕ್ಕೆ ಕೆಳಗಿನ ಯಾವ ಹೆಸರಿನೊಂದಿಗೆ ನಾಮಕರಣ ಮಾಡಲಾಗಿದೆ ನೋಡಿ ಹಳೆ ಸಂಸತ್ ಭವನಕ್ಕೆ ಸಂವಿಧಾನ್ ಅಂತ ಇಟ್ಟರೆ ಹೊಸ ಸಂಸತ್ ಭವನಕ್ಕೆ ಪಾರ್ಲಿಮೆಂಟ್ ಹೌಸ್ ಆಫ್ ಇಂಡಿಯಾ ಎಂದು ಹೊಸ ನಾ ಹೆಸರನ್ನು ಇಡಲಾಗಿದೆ ನೋಡಿ ಪಾರ್ಲಿಮೆಂಟ್ ಹೌಸ್ ಆಫ್ ಇಂಡಿಯಾ ಹೊಸ ಸಂಸತ್ ಭವನ ಸುಮ ಶುಭಾರಂಭವಾಗಿದೆ ಸೊ ಇದರ ಹೊಸ ಸಂಸತ್ ಭವನದ ಹೆಸರು ಪಾರ್ಲಿಮೆಂಟ್ ಹೌಸ್ ಆಫ್ ಇಂಡಿಯಾ ಎಂದು ನಾಮಕರಣ ಮಾಡಲಾಗಿದೆ ನೆಕ್ಸ್ಟ್ ನಾವು ಒಂಬತ್ತನೇ ಕ್ವಶನ್ ನೋಡೋಣ ಇತ್ತೀಚೆಗೆ ಕೆಳಗಿನ ಯಾರು ಪಾಕಿಸ್ತಾನದ ಮೊಟ್ಟ ಮೊದಲ ಮಿಸ್ ಯೂನಿವರ್ಸ್ ಮಿಸ್ ಯೂನಿವರ್ಸ್ ಅಂದರೆ ವಿಶ್ವ ಸುಂದರಿ ಓಕೆ ವಿಶ್ವ ಸುಂದರಿ ಅಂತ ಹೇಳ್ತೀವಿ ಮಿಸ್ ಯೂನಿವರ್ಸ್ ಕಿರೀಟವನ್ನು ಅಲಂಕರಿಸಿದ್ದಾರೆ ಎರಿಕಾ ರಾಬಿನ್ ಅಂತ ಹೇಳ್ತೀವಿ ನೋಡಿ ಎರಿಕಾ ಏನಿದರೆ ಪಾಕ್ನ ಮೊದಲ ಮಿಸ್ ಯೂನಿವರ್ಸ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ ಸೊ ಇವರು ಅಲ್ಲಿ ಮಿಸ್ ಯೂನಿವರ್ಸ್ ಆಗಿರೋದಂತೂ ವ್ಯಾಪಕ ಚರ್ಚೆಯಾಗಿರತಕ್ಕಂಥದ್ದು ಕೂಡ ನೀವಿಲ್ಲಿ ಗಮನಿಸಬಹುದು ಸೊ ಎಲ್ಲಿ ನಡೆದಿತ್ತು ಮಾಲ್ಡೀವ್ಸ್ನಲ್ಲಿ ನಡೆದಿತ್ತು ಇಲ್ಲಿ ಅವರು ಈ ಒಂದು ಸಾಧನೆಗೆ ಪಾತ್ರವಾಗಿದ್ದಾರೆ ನೆಕ್ಸ್ಟ್ ಹತ್ತನೇ ಕ್ವಶನ್ ನೋಡೋಣ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಒನ್ ಸ್ಟಾಪ್ ಸೆಂಟರ್ ಯೋಜನೆ ನೋಡಿ ಒನ್ ಸ್ಟಾಪ್ ಸೆಂಟರ್ ಯೋಜನೆಯ ಪ್ರಮುಖ ಉದ್ದೇಶವೇನು ಸರಿಯಾದಂಥ ಉತ್ತರ ಮಹಿಳಾ ಸಬಲೀಕರಣ ನೋಡಿ ಒನ್ ಸ್ಟಾಪ್ ಸೆಂಟರ್ ಸ್ಕೀಮ್ ಡೀಟೇಲ್ಸನ್ನು ನೋಡೋಣ ಕನ್ನಡದ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು ಗಮನಿಸಿ ಒನ್ ಸ್ಟಾಪ್ ಸೆಂಟರ್ ಎಂಬುದು ಮಹಿಳೆಯರ ನೆರವಿನ ಕೇಂದ್ರವಾಗಿದೆ ಕೇಂದ್ರ ಸರ್ಕಾರದ ಅಂಡರಲ್ಲಿ ಮಹಿಳೆಯರಿಗಾಗಿ ಈ ಒಂದು ಒನ್ ಸ್ಟಾಪ್ ಅಂದರೆ ಒಂದು ಪ್ರತಿಯೊಂದು ಜಿಲ್ಲೆಗೆ ಒಂದು ಈ ಒಂದು ಸ್ಟಾಪ್ ಸೆಂಟರನ್ನು ತೆರೀತಕ್ಕಂಥ ಒಂದು ಪ್ರಮುಖ ಯೋಜನೆ ಈ ಯೋಜನೆಯಡಿಯಲ್ಲಿ ಮಹಿಳೆಯರ ಮಹಿಳೆಯರಿಗಾಗಿ ನೆರವಿನ ಕೇಂದ್ರ ಇದಾಗಿರುತ್ತದೆ ಒನ್ ಸ್ಟಾಪ್ ಸೆಂಟರ್ ಅಂತ ಹೇಳ್ತೀವಿ ಇದನ್ನು ಓಕೆ ನೋಡಿ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ಅಂಡರಲ್ಲಿ ಬರುತ್ತದೆ ಇದು ಇದು ಇಂಪಾರ್ಟೆಂಟ್ ಮತ್ತು ಇದರ ಜೊತೆಗೆ ಗಾಂಧಿ ಮಾತೃತ್ವ ಸಹಾಯಕ ಯೋಜನೆ ಸೇರಿದಂತೆ ಮಹಿಳಾ ಸಬಲೀಕರಣಕ್ಕಾಗಿ ರಾಷ್ಟ್ರೀಯ ಮಿಷನ್ಗಾಗಿ ಅಂಬೈಲಾ ಯೋಜನೆಯ ಅಂದರೆ ಅಂಬ್ರಲ್ಲಾ ಯೋಜನೆಯ ಉಪಯೋಜನೆಯಾಗಿ ಒನ್ ಸ್ಟಾಪ್ ಸೆಂಟರ್ಗಳನ್ನು ಜಿಲ್ಲಾದ್ಯಂತ ಸ್ಥಾಪಿಸಲು ಕೇಂದ್ರ ಸರ್ಕಾರ ಯೋಜನೆಯನ್ನು ರೂಪಿಸಿದೆ ನೋಡಿ ಕೇಂದ್ರ ಸರ್ಕಾರ ಇದೀಗ ದೇಶಾದ್ಯಂತ ಈ ಒಂದು ಒನ್ ಸ್ಟಾಪ್ ಸೆಂಟರ್ಗಳನ್ನು ಸ್ಥಾಪಿಸಲು ಯೋಜನೆಯನ್ನು ರೂಪಿಸಿರತಕ್ಕಂಥದ್ದು ಇನ್ನು ಸಖಿ ಎಂದು ಜನಪ್ರಿಯವಾಗಿರುವ ಈ ಯೋಜನೆ ಎರಡು ಸಾವಿರದ ಹದಿನೈದರ ಏಪ್ರಿಲ್ ಒಂದರಂದು ಕಾರ್ಯರೂಪಕ್ಕೆ ಬಂದಿದೆ ನೋಡಿ ಸಖಿ ಎಂದು ಇದನ್ನು ಜನಪ್ರಿಯವಾಗಿ ಕರೆಯಲಾಗ್ತದೆ ಸೊ ಈ ಸಖಿ ಯೋಜನೆಯ ಅಂಡರಲ್ಲಿ ಈಗ ಪ್ರತಿಯೊಂದು ಜಿಲ್ಲೆಯಲ್ಲಿ ನೋಡಿ ಜಿಲ್ಲೆಯಾದ್ಯಂತ ಕೇಂದ್ರ ಸರ್ಕಾರ ಒನ್ ಸ್ಟಾಪ್ ಸೆಂಟರನ್ನು ತೆರೀತಾ ಇದೆ ಸಖಿ ಯೋಜನೆ ಯಾವಾಗ ಜರಿಗಂತು ಎರಡು ಸಾವಿರದ ಹದಿನೈದು ಏಪ್ರಿಲ್ ಒಂದರಂದು ತೊಂದರೆಗೆ ಒಳಗಾದ ಮಹಿಳೆಯರಿಗೆ ಅಗತ್ಯ ನೆರವು ನೀಡುವುದು ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ ನೋಡಿದಂತೆ ನೀವು ಗಮನಿಸಬಹುದು ನೆಕ್ಸ್ಟ್ ಹನ್ನೊಂದನೇ ಕ್ವೆಶನ್ ನೋಡಿ ಸುಸ್ಥಿರ ಕೃಷಿಯನ್ನು ಉತ್ತೇಜಿಸಲು ನೋಡಿ ಸುಸ್ಥಿರ ಕೃಷಿ ಓಕೆ ಸುಸ್ಥಿರ ಕೃಷಿಯನ್ನು ಉತ್ತೇಜಿಸಲು ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಸೂಕ್ಷ್ಮ ನೀರಾವರಿ ನಿಧಿ ಓಕೆ ಸೊ ಈ ಒಂದು ನಿಧಿ ಇದು ಸೂಕ್ಷ್ಮ ನೀರಾವರಿ ನಿಧಿಯ ಅಡಿಯಲ್ಲಿ ಹಣಕಾಸಿನ ನೆರವು ಪಡೆಯಲು ಕೆಳಗಿನ ಯಾವ ಬ್ಯಾಂಕ್ನೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ನೋಡಿ ಕರ್ನಾಟಕ ಸರ್ಕಾರ ನಿನ್ನೆ ಒಪ್ಪಂದ ಮಾಡಿಕೊಂಡಿದೆ ಸರಿಯಾದಂಥ ಉತ್ತರ ನಬಾರ್ಡ್ ಬ್ಯಾಂಕ್ ನಬಾರ್ಡ್ ಬ್ಯಾಂಕ್ ಮತ್ತು ಕರ್ನಾಟಕ ಸರ್ಕಾರ ಈಗ ತಮ್ಮ ಮೂಲಕ ಯೋಜನೆಯನ್ನು ಜಾರಿಗೆ ತರಲು ಒಪ್ಪಂದ ಮಾಡಿಕೊಂಡಿದೆ ನೋಡಿ ಸೂಕ್ಷ್ಮ ನೀರಾವರಿ ನಿಧಿ ಅಂತ ಹೇಳ್ತೀವಿ ಈ ಒಂದು ನಿಧಿಯ ಮೂಲಕ ಸುಸ್ಥಿರ ಕೃಷಿ ಮೇನ್ ಉದ್ದೇಶವೇನು ಸುಸ್ಥಿರ ಕೃಷಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ರಾಜ್ಯ ಸರ್ಕಾರ ನಬಾರ್ಡ್ ಒಪ್ಪಂದ ಏರ್ಪಟ್ಟಿದೆ ಸೊ ಈ ಎಡ್ಲೈನ್ಸಿಗೆ ಎಡ್ಲೈನ್ಸಲ್ಲಿ ನಿಮಗೆ ಸಂಪೂರ್ಣ ಆನ್ಸರ್ ಇದೆ ಓಕೆ ಸೊ ಇಷ್ಟು ಇದ್ದರೆ ಸಾಕು ನಿಮಗೆ ಇನ್ನೇನು ಬೇಕಾಗಿಲ್ಲ ಓಕೆ ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಹನ್ನೆರಡನೇ ಕ್ವೆಶನ್ ನೋಡಿ ಡೌನ್ ಸ್ಟ್ರೀಮ್ ಕೆಮಿಕಲ್ ಕಾಂಪ್ಲೆಕ್ಸ್ ಮತ್ತು ರಿಫೈನರಿ ವಿಸ್ತರಣೆ ಯೋಜನೆ ಅಂತ ಹೇಳ್ತೀವಿ ಸ್ಟ್ರೀಮ್ ಪೆಟ್ರೋಕೆಮಿಕಲ್ ಕಾಂಪ್ಲೆಕ್ಸ್ ಮತ್ತು ರಿಫೈನರಿ ವಿಸ್ತರಣೆ ಯೋಜನೆಯು ವಿಸ್ತರಣೆ ಯೋಜನೆಯ ಅಡಿ ಅಡಿಪಾಯವನ್ನು ಯಾವ ರಾಜ್ಯದಲ್ಲಿ ಇತ್ತೀಚೆಗೆ ಹಾಕಲಾಯಿತು ನೋಡಿ ಯಾವ ರಾಜ್ಯದಲ್ಲಿ ಇದಕ್ಕೆ ಅಡಿಪಾಯ ಹಾಕಲಾಯಿತು ಅಂತ ಕೇಳಿದರೆ ಮಧ್ಯ ಪ್ರದೇಶದಲ್ಲಿ ಓಕೆ ಸೊ ಈ ಒಂದು ಪ್ರಧಾನಿ ನರೇಂದ್ರ ಮೋದಿಯವರು ಮಧ್ಯಪ್ರದೇಶದ ಬಿ ಪಿ ಸಿ ಎಲ್ನ ಭೀನಾ ನಲ್ಲಿ ಸೊ ಈ ಒಂದು ಕಾಂಪ್ಲೆಕ್ಸ್ಗೆ ಅಡಿಪಾಯವನ್ನು ಹಾಕಿದರು ಹಾಗಾದರೆ ಏನು ಇದರಿಂದ ಉಪಯೋಗ ಅಂತಂದರೆ ಈ ಅತ್ಯಾಧುನಿಕ ಸಂಸ್ಕರಣಾಗಾರವೇನಿದೆ ಸುಮಾರು ನಲವತ್ತೊಂಬತ್ತು ಸಾವಿರ ಕೋಟಿ ಮತ್ತು ವಾರ್ಷಿಕವಾಗಿ ಸುಮಾರು ಸಾವಿರದ ಇನ್ನೂರು ಕಿಲೋ ಟನ್ ಎಥಿಲೀನ್ ನೋಡಿ ಎಥಿಲೀನ್ ಮತ್ತು ಅನ್ನು ಉತ್ಪಾದಿಸುತ್ತದೆ ಮುಖ್ಯವಾಗಿ ಇದರ ಉದ್ದೇಶವೇನು ಎಥಿಲೀನ್ ಮತ್ತು ಫ್ರೊಫಿಲೀನನ್ನು ಉತ್ಪಾದಿಸುತ್ತದೆ ಅಷ್ಟಲ್ಲದಿದು ಜವಳಿ ಪ್ಯಾಕೇಜಿಂಗ್ ಫಾರ್ಮಾ ಮುಂತಾದ ವಿವಿಧ ವಲಯಗಳಿಗೆ ಪ್ರಮುಖ ಅಂಶಗಳಾಗಿ ಮಾರ್ಪಡುತ್ತದೆ ನೆಕ್ಸ್ಟ್ ಹದಿಮೂರನೇ ಕ್ವಶನ್ ನೋಡಿ ಇತ್ತೀಚೆಗೆ ಯಾವ ಕೇಂದ್ರ ಸಚಿವಾಲಯ ಸ್ವಚ್ಛತಾ ವಿಶೇಷ ಅಭಿಯಾನ ತ್ರೀ ಪಾಯಿಂಟ್ ಜೀರೋ ಪೋರ್ಟಲನ್ನು ಪ್ರಾರಂಭಿಸಿದೆ ಸ್ವಚ್ಛತಾ ವಿಶೇಷ ಅಭಿಯಾನ ತ್ರೀ ಪಾಯಿಂಟ್ ಜೀರೋ ಪೋರ್ಟಲ್ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ಅಂದರೆ ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರೆತೆಗಳು ಮತ್ತು ಪಿಂಚಣಿಗಳ ಸಚಿವಾಲಯ ಸ್ವಚ್ಛತಾ ವಿಶೇಷ ಅಭಿಯಾನ ತ್ರೀ ಪಾಯಿಂಟ್ ಜೀರೋ ಪೋರ್ಟಲನ್ನು ಜಾರಿಗೆ ತಂದಿದೆ ಓಕೆ ಸೊ ನೋಡಿ ಈ ಒಂದು ಯೋಜನೆ ಮೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರ ವಹಿಸಿಕೊಂಡ ನಂತರ ಪ್ರಧಾನಿ ಮೋದಿಯವರು ಆಗಸ್ಟ್ ಎರಡು ಸಾವಿರದ ಹದಿನಾಲ್ಕರಂದು ಪ್ರಾರಂಭಿಸಿದ ಮೊದಲ ಸಾಮೂಹಿಕ ಜಾಗೃತಿ ಅಭಿಯಾನವಾದ ಸ್ವಚ್ಛತಾ ಅಭಿಯಾನವು ಕೆಲಸದ ಸಂಸ್ಕೃತಿಯಲ್ಲಿ ಬದಲಾವಣೆ ಈ ಆಫೀಸ್ ತೆರೆದ ಸ್ಥಳಗಳ ಬಳಕೆ ಮತ್ತು ಹರ್ಕಿಯವ್ ಸಂಸ್ಕೃತಿ ಸೇರಿದಂತೆ ನಾಲ್ಕು ಪ್ರಾಥಮಿಕ ಉದ್ದೇಶಗಳನ್ನು ಇದು ಸಾಧಿಸಲು ಜಾರಿ ಮಾಡಲಾಗಿದೆ ಮುಖ್ಯವಾಗಿ ನೋಡಿ ತೆರೆದ ಸ್ಥಳಗಳಲ್ಲಿ ಈ ಆಫೀಸ್ ಆಗಿರ್ಬೋದು ಅಂದರೆ ಎಲೆಕ್ಟ್ರಾನಿಕ್ ಆಫೀಸ್ಗಳಲ್ಲಾಗಿರ್ಬೋದು ಸಂಸ್ಕೃತಿಯಲ್ಲಿ ಕೆಲಸದ ಸಂಸ್ಕೃತಿ ಅಂದರೆ ವರ್ಕಿಂಗ್ ಒಂದು ಕಾರ್ಮಿಕರ ವರ್ಕ್ ಏನಿರುತ್ತೆ ಆ ಒಂದು ಸಂದರ್ಭದಲ್ಲಿ ವಿವಿಧ ರೀತಿಯ ಚರಂಡಿ ಕೆಲಸ ಆಗಿರ್ಬೋದು ಅಲ್ಲಿ ಬದಲಾವಣೆಯನ್ನು ತರತಕ್ಕಂಥದ್ದು ಇನ್ನು ಆರ್ಕೈವ್ ಸಂಸ್ಕೃತಿ ಈ ನಾಲ್ಕು ವಿಧದ ಮೇಲೆ ಇದು ಪ್ರಮುಖವಾಗಿ ಕೇಂದ್ರೀಕರಿಸುತ್ತದೆ ನೆಕ್ಸ್ಟ್ ಹದಿನಾಲ್ಕನೇ ಕ್ವಶನ್ ನೋಡಿ ಯಾವ ಸಚಿವಾಲಯವು ಓ ಎಮ್ ಎಲ್ ಇದರ ಬಗ್ಗೆ ಆಲ್ರೆಡಿ ನಾನು ನಿಮಗೆ ನಿನ್ನೆ ಆ ಮಾಹಿತಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೇನೆ ಅಂದರೆ ರೇಟಿಂಗ್ಸ್ ಕೆ ಬಿಡುಗಡೆ ಮಾಡಿದೆ ಕೇಂದ್ರ ಸರ್ಕಾರ ಪಿ ಎ ಬಿ ಅಲ್ಲಿ ರಿಲೀಸ್ ಮಾಡಿತ್ತು ಇದರ ಬಗ್ಗೆ ಸಂಪೂರ್ಣ ಡೀಟೇಲ್ಸನ್ನು ಕೊಟ್ಟಿದ್ದೀನಿ ನಾನು ಇಲ್ಲಿ ನೋಡಿ ಓ ಐ ಎಮ್ ಎಲ್ ಅಂತಾರಾಷ್ಟ್ರೀಯ ಕಾನೂನು ಮಾಪನ ಶಾಸ್ತ್ರ ಅಂತ ಹೇಳ್ತೀವಿ ಇದರ ಪ್ರಮಾಣ ಪತ್ರದೊಂದಿಗೆ ಸಂಬಂಧಪಟ್ಟಿದೆ ಯಾವ ಸಚಿವಾಲಯ ಅಂತ ಕೇಳಿದರೆ ಸರಿಯಾದಂಥ ಉತ್ತರ ಗ್ರಾಹಕ ವ್ಯವಹಾರಗಳು ಮತ್ತು ಆಹಾರ ವಿತರಣೆ ಸಚಿವಾಲಯ ಇದರೊಂದಿಗೆ ಸಂಬಂಧಪಟ್ಟಿದೆ ಸೊ ಇದು ಇತ್ತೀಚೆಗೆ ರೇಟಿಂಗ್ಸನ್ನು ಕೂಡ ಬಿಡುಗಡೆ ಮಾಡಿತ್ತು ಭಾರತ ಇಲ್ಲಿ ಹದಿಮೂರನೇ ಈ ಒಂದು ಮಾಪನಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಅಂದರೆ ಈ ಒಂದು ಶಾಸ್ತ್ರ ಒಂದು ಪ್ರಮಾಣ ಪತ್ರವನ್ನು ಪಡೆದಂಥ ಹದಿಮೂರನೇ ದೇಶ ಅಂತ ನಾನು ಸಂಪೂರ್ಣವಾಗಿ ಕೊಟ್ಟಿದ್ದೆ ಸೊ ಇಲ್ಲಿ ಜಿ ಕೆ ಟುಡಿಯಲ್ಲೂ ಕೂಡ ಈ ಮಾಹಿತಿಯನ್ನು ಹಾಕಿದ್ದಾರೆ ಇನ್ನೊಂದು ಮಾಹಿತಿ ಅಂದರೆ ನಾನು ಜಿ ಕೆ ಟುಡಿಯನ್ನು ಕೂಡ ನಾನು ಪ್ರತಿದಿನ ಅಪ್ಡೇಟ್ ಕೊಡ್ತೀನಿ ಯಾಕಂದರೆ ಪಿ ಡಿ ಎಫ್ ತಗೊಳ್ತಕ್ಕಂಥ ಪ್ರತಿಯೊಬ್ಬರು ಏನಿದ್ದಾರೆ ನಿಮಗೆ ಡೈರೆಕ್ಟಾಗಿ ಜಿ ಕೆ ಟು ಡಿ ಎಲ್ಲ ಕ್ವೆಶನ್ಗಳು ಸಿಕ್ಕರೆ ಸಂಪೂರ್ಣವಾಗಿ ಒಂದೇ ಪಿ ಡಿ ಎಫ್ ಅಲ್ಲಿ ಕೇವಲ ತರ್ಟಿ ರುಪೀಸ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿ ಮಾಹಿತಿ ನಿಮಗೆ ಲಭ್ಯವಾಗುತ್ತದೆ ನೋಡಿ ಇನ್ನು ನಾವು ಹದಿನೈದನೇ ಕ್ವೆಶನ್ ನೋಡೋಣ ಯಾವ ನಗರವು ನಾಲ್ಕನೇ ಜಿ ಟ್ವೆಂಟಿ ಸಸ್ಟೈನಬಲ್ ಫೈನಾನ್ಷ್ ವರ್ಕಿಂಗ್ ಗ್ರೂಪ್ ಮೀಟಿಂಗನ್ನು ಆಯೋಜಿಸುತ್ತದೆ ನಾಲ್ಕನೇ ಜಿ ಟ್ವೆಂಟಿ ಸಸ್ಟೈನಬಲ್ ಫೈನಾನ್ಸ್ ವರ್ಕಿಂಗ್ ಗ್ರೂಪ್ ಮೀಟಿಂಗ್ ಯಾವ ಒಂದು ನಗರ ವಹಿಸುತ್ತದೆ ಅಂತ ಕೇಳಿದರೆ ವಾರಣಾಸಿ ಓಕೆ ಸೊ ಉತ್ತರ ಪ್ರದೇಶದ ವಾರಣಾಸಿ ಆಯೋಜನೆ ಮಾಡುತ್ತದೆ ನೆಕ್ಸ್ಟ್ ಹದಿನಾರನೇ ಕ್ವಶನ್ ನೋಡಿ ಭಾರತದಲ್ಲಿ ರಾಷ್ಟ್ರೀಯ ಲಾಜಿಸ್ಟಿಕ್ಸ್ ನೀತಿ ಎನ್ ಎಲ್ ಪಿ ಅಂತ ಹೇಳ್ತೀವಿ ನ್ಯಾಷನಲ್ ಲಾಜಿಸ್ಟಿಕ್ಸ್ ಪಾಲಿಸಿ ಯಾವಾಗ ಪ್ರಾರಂಭವಾಯಿತು ಯಾವಾಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಾರಂಭವಾಗಿದೆ ನೋಡಿ ಭಾರತವು ಹದಿನೇಳನೇ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಂದು ರಾಷ್ಟ್ರೀಯ ಲಾಜಿಸ್ಟಿಕ್ ನೀತಿಯ ಪ್ರಾರಂಭದ ಒಂದು ವರ್ಷವನ್ನು ಗುರುತಿಸಿದೆ ನೋಡಿ ಒಂದು ವರ್ಷ ಸಂಪೂರ್ಣವಾಗಿದೆ ಅದು ಸೆಪ್ಟೆಂಬರ್ ಹದಿನೇಳಕ್ಕೆ ಸೊ ಇದು ಪಿ ಎಮ್ ಗತಿಶಕ್ತಿ ರಾಷ್ಟ್ರೀಯ ಮಾಸ್ಟರ್ ಪ್ಲ್ಯಾನ್ಗೆ ಪೂರಕವಾಗಿದೆ ನೋಡಿ ಪಿ ಎಮ್ ಗತಿಶಕ್ತಿ ಮಾಸ್ಟರ್ ಪ್ಲ್ಯಾನ್ಗೆ ಇದು ಉತ್ತೇಜನವನ್ನು ಕೊಡುತ್ತದೆ ರಾಷ್ಟ್ರೀಯ ಲಾಜಿಸ್ಟಿಕ್ ನೀತಿಯನ್ನು ಯಾವಾಗ ಸೆಪ್ಟೆಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೆರಡರಂದು ಪ್ರಧಾನ ಮಂತ್ರಿ ನರೇಂದ್ರ ಮೋದಿಯವರು ಪ್ರಾರಂಭಿಸಿದ್ದರು ಓಕೆ ಸೊ ಇವತ್ತಿನ ಪ್ರಶ್ನೆಗಳು ನಿಮಗಾಗಿ ಪ್ರತಿಯೊಬ್ಬರು ಇದು ಎರಡಕ್ಕೂ ಕೂಡ ಆನ್ಸರ್ ಮಾಡಿ ಒಂದನೇದಾಗಿ ನೋಡಿ ಕನ್ನಡದ ಮೊಟ್ಟ ಮೊದಲ ವಾಕ್ಚಿತ್ರ ಯಾವುದು ಎರಡನೇದಾಗಿ ಯಾವ ತಿದ್ದುಪಡಿ ಕಾಯ್ದೆಯು ಕಾಯ್ದೆಯ ಮಸೂದೆಯು ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಮೂವತ್ತ್ಮೂರು ಪರ್ಸೆಂಟ್ ಮೀಸಲಾತಿಯನ್ನು ಒದಗಿಸಿ ಒದಗಿಸಿಕೊಟ್ಟಿದೆ ಅಂದರೆ ಒದಗಿಸಬೇಕು ಅಂತ ಯಾವ ತಿದ್ದುಪಡಿ ಹೇಳಿದೆ ಇವೆರಡಕ್ಕೂ ಕೂಡ ಪ್ರತಿಯೊಬ್ಬರು ಆನ್ಸರ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಆನ್ಸರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ